ನಾವು ಇಲ್ಲಿವರೆಗೂ ಮನಸ್ಸಿನ ಬಗ್ಗೆನೇ ಮಾತನಾಡ್ತಾ ಇದ್ವಿ ನಮ್ಮ ಚಾನಲಲ್ಲಿ, ಇವತ್ತು ದೇಹದ ಬಗ್ಗೆನೂ ಮಾತನಾಡ್ತಾ ಇದ್ವಿ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ, ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್. ಬಾಡಿ ಚೆನ್ನಾಗಿದ್ದರೆ ಮೈಂಡು ಚೆನ್ನಾಗಿರುತ್ತೆ, ಮೈಂಡ್ ಚೆನ್ನಾಗಿದ್ದರೆ ಬಾಡಿನೂ ಚೆನ್ನಾಗಿರುತ್ತೆ. ಬಾಡಿ ಚೆನ್ನಾಗಿರಬೇಕು ಅನ್ನೋದು ನನ್ನ ಪ್ರಕಾರ ನೈಸರ್ಗಿಕ ವಸ್ತುಗಳನ್ನು ನಾವು ಹೆಚ್ಚು ಸೇವಿಸಬೇಕಾಗತ್ತೆ, ನ್ಯಾಚುರಲ್ಲಾಗಿ ಸೇವಿಸಬೇಕಾಗತ್ತೆ. ಅದನ್ನು ಬಿಟ್ಟು ನಾವೆಲ್ಲೋ ಹೋಗ್ತಾ ಇದ್ದೀವಿ. ಇವತ್ತು ಕೊಲೆಸ್ಟ್ರಾಲ್ ಅತಿ ಹೆಚ್ಚು ಸಿಗುವಂಥ ಎಣ್ಣೆ ಕಡೆ, ಆಯಿಲ್ ಕಡೆ ನಮ್ಮ ಮನಸ್ಸು ಹೋಗ್ತಾ ಇದೆ. ಹಾಗಾದರೆ ಈಗ ನ್ಯಾಚುರಲಿಗೆ ಬರ್ತಾ ಇದ್ದೀವಿ, ಇಂದಿನ ಪದ್ಧತಿಗೆ ಹೋಗ್ತಾ ಇದ್ದೀವಿ. ಮೊದಲು ಹಳ್ಳಿಗಳಲ್ಲಿ ಗಾಣ ಅಂತ, ಗಾಣದ ಎತ್ತು ಅಂತ ಹೇಳಿ ತಿಳ್ಕೊಂಡು ಎಳ್ಳೆಣ್ಣೆ ಆಗಲಿ ಕಡಲೆಕಾಯಿ ಎಣ್ಣೆ ಆಗಲಿ ಎಲ್ಲವನ್ನು ಕೂಡ ನ್ಯಾಚುರಲ್ಲಾಗಿ ತೆಗಿತಾ ಇದ್ದರು. ಅದು ಎಷ್ಟು ಸ್ವಾದಿಷ್ಟವಾಗಿತ್ತು, ಅಷ್ಟೇ ನಾವು ಆರೋಗ್ಯವಾಗಿದ್ದೀವಿ, 110-120 ವರ್ಷ ಬದುಕ್ತಿದ್ದೀವಿ. ಈಗ ತುಂಬ ಒಂದು ನೈಸರ್ಗಿಕ ನ್ಯಾಚುರಲ್ಲನ್ನು ಬಿಟ್ಟು ಕೃತಕದ ಕಡೆ ಹೋಗ್ತಾ ಇದ್ದೀವಿ. ಹೋಗೋದ್ರಿಂದ ಏನಾಗಿದೆ ಅಂದರೆ ನಮ್ಮ ದೇಹ ಆಯಸ್ ಕಡಿಮೆ ಆಗ್ತಾ ಇದೆ. ಆಯಸ್ಸು ಕಡಿಮೆ ಆಗೋದ್ರಿಂದ ಅನೇಕ ರೋಗಗಳು ಕೂಡ ನಮಗೆ ಬರ್ತಾ ಇದೆ. ಆದರೆ ಅದರಿಂದ ಮುಕ್ತರಾಗಬೇಕು ಅಂತ ಹೇಳಿ ಈಗ ಇವಾಗಿನ ಜನಾಂಗ ಕೆಲವರು ಬಹಳಷ್ಟು ಮನಸ್ಸು ಮಾಡಿ ನ್ಯಾಚುರಲಿಗೆ ಬಂದಿದ್ದಾರೆ. ನಾವು ಈಗ ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಕಡಲೆಕಾಯಿ ಎಣ್ಣೆಯನ್ನು. ಇದು ನೈಸರ್ಗಿಕವಾಗಿರುವಂಥ ಕಡಲೆಕಾಯಿ ಬೀಜದಿಂದ ನೈಸರ್ಗಿಕವಾಗಿ ಯಾವುದೇ ರೀತಿಯ ಎಣ್ಣೆಯನ್ನು ಬಳಸದೆ ಮತ್ತು ಯಾವುದೇ ರೀತಿಯ ಕೆಮಿಕಲ್ಸ್ ಆಗದಲೇ ನ್ಯಾಚುರಲ್ಲಾಗಿ ಹೇಗೆ ಕೊಡುತ್ತೆ ಹಾಗೇ ನ್ಯಾಚುರಲ್ಲಾಗಿ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಒಬ್ಬ ಯುವಕ ತುಮಕೂರಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾದರೆ ಆತ ಯಾರು, ಅಲ್ಲಿ ಏನು ತಯಾರಿಸ್ತಾನೆ, ಏನಾಗುತ್ತೆ, ಪ್ಲೀಸ್ ವಾಚ್. ನಿಸರ್ಗವಿಲ್ಲದೆ ಮನುಷ್ಯನಿಲ್ಲ. ನಿಸರ್ಗಕ್ಕೆ ನಾವೆಷ್ಟು ಹತ್ರ ಆಗ್ತೀವಿ ಅಷ್ಟು ಮನುಷ್ಯನ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಅಂಥ ಮನಸ್ಸು ಮಾಡಿದಂಥ ಒಬ್ಬ ಯುವಕ ವೆಂಕಟೇಶ್ ನಿಮ್ಮ ಮುಂದೆ ಇದ್ದಾರೆ. ವೆಂಕಟೇಶ್ ನಮಸ್ಕಾರ. ಯಾಕೆ ಈ ಮನಸ್ಸು ಬಂತು, ನೀವೇನು ಮಾಡ್ತಾ ಇದ್ದೀರಾ? ಸರ್, ನಾನಿವಾಗ ಸದ್ಯಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ. ಗಾಣದಲ್ಲಿ ನಿಜವಾದಂಥ ಎಣ್ಣೆ ತಿನ್ನಿಸೋಣ ನಮ್ಮ ಜನಕ್ಕೆ ಅಂತ ಅಂದ್ಬಿಟ್ಟು ಪ್ಯೂರಾಗಿ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಸರ್, ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಏನು ವ್ಯಾಸಂಗ ಮಾಡಿದ್ರಿ ನೀವು? ಸರ್, ನಾನು ಬಿ ಇ ಮಾಡಿದ್ದೀನಿ ಸರ್, ಆಟೋಮೊಬೈಲ್ ಇಂಜಿನಿಯರ್. ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿ ಆ ಕಾನ್ಸೆಪ್ಟನ್ನು ಬಿಟ್ಟು ಈ ಕಾನ್ಸೆಪ್ಟ್ಗೆ ಯಾಕೆ ನಿಮ್ಮ ಮನ್ಸು ಬಂತು? ಸರ್, ಹೌದು, ಬಟ್ ನನಗೆ ಇದ್ರ ಬಗ್ಗೆ ತುಂಬ ಒಲವಿತ್ತು. ನೈಸರ್ಗಿಕವಾಗಿ ಬೆಳೆಯುವಂಥದ್ದು, ಗೋಶಾಲೆಗಳು, ಈ ಥರದ ಬಗ್ಗೆ ತುಂಬ ಒಲವಿತ್ತು ನನಗೆ. ಹಾಗಾಗಿ ನಾನು ಟ್ರೆಡಿಷ್ನಲ್ ವೇನಲ್ಲಿ ಗಾಣನೇ, ಎತ್ತಿನ ಗಾಣನೇ ಮಾಡಬೇಕಂತ ಟ್ರೈ ಮಾಡಿದೆ. ನನಗಷ್ಟು ಜಾಗ ಇರಲಿಲ್ಲ, ಹಾಗಾಗಿ ಈ ಥರ ಮಷಿನ್ ಏನು ಸಿಗುತ್ತೆ ಅದರಲ್ಲಿ ನಾನು. ಈಗ ಕಡಲೆಕಾಯಿ ಬೀಜ ತರ್ತೀರಿ? ಹೌದು. ಈಗ 1 ಲೀಟ್ರ್ ಕಡಲೆಕಾಯಿ ಎಣ್ಣೆ ನಿಸರ್ಗದಲ್ಲಿ ನೀವು ತೆಗಿಬೇಕು, ನ್ಯಾಚುರಲಾಗಿ ತೆಗಿಬೇಕು ಅಂದರೆ ಎಷ್ಟು ಕೆಜಿ ಕಡಲೆ ಬೀಜ? ಸರ್, 3 ಕೆಜಿ ಕಡಲೆ ಬೀಜ ಹಾಕಬೇಕು. 1 ಕೆಜಿ ಈಗ ಅಪ್ರಾಕ್ಸಿಮೇಟ್ಲಿ ಏನು ರೇಟ್ ಇದೆ? ಸರ್, ಈಗ 90-100 ರೂಪಾಯಿ ಇದೆ. 100 ರೂಪಾಯಿ ಇದೆ? ಹೌದು. 3 ಕೆಜಿ 300 ರೂಪಾಯಿ ಕಡಲೆ ಬೀಜ ಹಾಕಿದರೆ 1 ಲೀಟ್ರ್ ಎಣ್ಣೆ ಬರುತ್ತೆ. 1 ಲೀಟ್ರಿಗೆ ಇವತ್ತು ನಿಮ್ಮ ರೇಟ್ ಅಂದಾಜು ಏನಿದೆ? ಸರ್, ನಾನು 320 ರೂಪಾಯಿ ಕೊಡ್ತಾ ಇದ್ದೀನಿ. 20 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ಖರ್ಚಿದೆಲ್ಲ ತಗೋತೀವಿ. ಹೌದು. ಆದರೆ ಜನ ಹೇಳ್ತಾರೆ, ಸಾಮಾನ್ಯ ಜನ ಹೇಳ್ತಾರೆ, ಒಂದು ಅದ್ಭುತವಾಗಿ ಬೆಂಗಳೂರಿನಲ್ಲಿ ಅದೇ ಎಂಥ ಎಣ್ಣೆಗಳನ್ನ ತಗೊಂಡ್ರೆ ಮತ್ತು ಟ್ರಾನ್ಸ್ಪರೆಂಟ್ ಅಂತ ಎಣ್ಣೆ ತಗೊಂಡ್ರೆ ಆಮೇಲೆ ರೀಫಂಡ್ ಆಯಿಲ್ ಅಂತಕ್ಕಂಥ ಇದೆಲ್ಲ ತೆಗೆದುಕೊಂಡ್ರೆ ಕೇವಲ 80-100 ರೂಪಾಯಿಗೆ ಸಿಗುತ್ತೆ ಅಂತ. ಆದರೆ ನೀವು 320 ರೂಪಾಯಿ ಹೇಳ್ತೀರಿ. 320 ರೂಪಾಯಿಗೂ 80 ರೂಪಾಯಿ ಅಥವಾ 100 ರೂಪಾಯಿಗೂ ವ್ಯತ್ಯಾಸ ಇರುತ್ತೆ. ಜನ ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡಲ್ಲ, ಯಾಕೆ ಹಿಂಗೆ ವ್ಯತ್ಯಾಸ? ಸರ್, ಅದರಲ್ಲಿ ನಮಗೆ ಪೆಟ್ರೋಲಿಯಂ ವೇಸ್ಟ್, ಪ್ಯಾರಾಫಿನ್ ಆಯಿಲ್ ಅಂತ ಬರುತ್ತೆ. ಅದು ಡಾಂಬರ್ ಅಂದರೆ ನಿಮಗೆ ರಿಫೈನ್ ಮಾಡೋ ಟೈಮಲ್ಲಿ ತೊಟ್ಟಿಕ್ಕುತ್ತೆ. ಅದನ್ನು ಮುಂಚೆ ಸಮುದ್ರಕ್ಕೆ ಚೆಲ್ಲೋರು, ಅದಾದ್ಮೇಲಿಂದ ಇವಾಗ ಮನುಷ್ಯರು ಹೊಟ್ಟೆಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ನಿಮಗೆ ರಾ ಮೆಟೀರಿಯಲ್ಕಿನ್ನ ಎಣ್ಣೆ ಬೆಲೆ ಕಮ್ಮಿ ಆಗಿದೆ. ಹಾಗಾದರೆ ಮನುಷ್ಯರು ತಿನ್ನೋರು ಅಂದರೆ ಮನುಷ್ಯರ ಮೇಲೆ ಅದು ಈಗ ನಮ್ಮ ಮೆಡಿಕಲ್ ಆಸ್ಪೆಕ್ಟಸಲ್ಲಿ ಚೆಕ್ ಮಾಡೋದು, ಮನುಷ್ಯರಿಗೆ ಹಿಂಗೆ ಕೊಡೋದು, ಇದೆಲ್ಲವೂ ಕೂಡ ಮೆಡಿಕಲ್ ಆಸ್ಪೆಕ್ಟಸಲ್ಲಿ ಆಹಾರ ಇಲಾಖೆಯವರು ಇದೆಲ್ಲ ಪರೀಕ್ಷೆ ಮಾಡ್ತಾ ಇಲ್ವಾ, ಯಾಕೆ ಒಪ್ಕೊಂಡಿದ್ದಾರೆ ಅಂತ ಕೇಳ್ತೀರಿ? ಸರ್, ಅದು ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲಿ ಏನು ನಡೀತಾ ಇದೆ ಅಂತ ಅಂದರೆ ಇದೇ ಮಿಕ್ಸಿಂಗೇ ಸರ್. ಇಲ್ಲ ಅಂದರೆ ನಮಗೆ ಆ ರೇಟಿಗೆ 80 ರೂಪಾಯಿಗೆ ಇವಾಗ ನಾನು ಇದನ್ನು ಮಾರ್ಕೆಟಿಗೆ ಬಿಡಬೇಕಂದ್ರೆ 400 ರೂಪಾಯಿ ಕಮ್ಮಿ ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಮಧ್ಯದಲ್ಲಿ ದಲ್ಲಾಳಿಗಳಿರ್ತಾರೆ ಅಲ್ವಾ, ಅವರುಗಳೆಲ್ಲ ಇರ್ತಾರೆ, ಅವರುಗಳು ಶತ ಪರ್ಸೆಂಟೇಜ್ ತೊಗೊತಾರೆ. ಅಂಥದ್ರಲ್ಲಿ ಅಲ್ಲೂ ಶತ ದಲ್ಲಾಳಿಗಳೆಲ್ಲ ಇದ್ರೂ ಶತ 80 ರೂಪಾಯಿಗೆ ಸಿಗುತ್ತೆ ಅಂತ ಅಂದರೆ ಅವ್ರಿಗೆ ಅಲ್ಲಿಗೆ 20-30 ರೂಪಾಯಿ ಕೆ ಜಿ ಕಡಲೆ ಬೀಜ ಸಿಗಬೇಕು. ವೆರಿ ಗುಡ್ ಅಲ್ವಾ? ಅವ್ರಿಗೆ 20-30 ರೂಪಾಯಿಗೆ ಎಲ್ಲಿ ಸಿಗ್ತಾ ಇದೆ ಸರ್ ಕಡಲೆ ಬೀಜ?
ಈಗ ಜನ ಇದನ್ನು ಹೇಗೆ ಒಪ್ಕೊಳ್ತಾ ಇದ್ದಾರೆ, ಹೇಗೆ ಅಪ್ಕೊಳ್ತಾ ಇದ್ದಾರೆ? ಆ ಎಣ್ಣೆಗೆ ಒಪ್ಕೊಂಡಂಥ ಜನ ಈ ಎಣ್ಣೆಗೆ ಈಗ ಒಪ್ಕೋಬೇಕು, ಈ ಕಡೆಗೆ ಬರಬೇಕು, ಮನ್ಸು ಮಾಡಿದ್ದಾರೆ. ಹೇಗೆ ನೀವು ಹೇಗೆ ಮಾರ್ಕೆಟ್ ಮಾಡ್ತಾ ಇದ್ದೀರಿ ಸರ್? ನಂದು ಏನು ಮಾರ್ಕೆಟಿಂಗ್ ಅಂತ ಆಗಲಿ ಏನೂ ಇಲ್ಲ ಸರ್. ಇಲ್ಲಿ ಬರ್ತಾರೆ ಜನ, ಸ್ಟಾರ್ಟಿಂಗಲ್ಲಿ ಅರ್ಧ ಲೀಟ್ರ್ ಕೊಡಿ ಸರ್ ಅಂತ ಬಂದು ತೊಗೊಂಡೋಗ್ತಾರೆ. ಅದಾದಮೇಲೆ ಅವ್ರಿಗೆ ಆ ಪರಿಮಳ ಆಗಿರ್ಬೋದು, ಆ ಡೈಜೆಷನ್ ಸಿಸ್ಟಮಲ್ಲಿ ಆಗಿರ್ಬೋದು, ಅವ್ರಿಗೆ ಬರೋಂಥ ಉತ್ಸಾಹ ಆಗಿರ್ಬೋದು ಆ ಎಣ್ಣೆ ತಿನ್ನೋದ್ರಿಂದ, ಅದರಿಂದ ಅವರು ತಿರುಗ ನನಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾ ಇದ್ದಾರೆ. ಇದಕ್ಕೆ ನಾನು ಯಾವುದೇ ಪ್ರಚಾರ ಮಾಡ್ತಾ ಇಲ್ಲ. ಇಲ್ಲ, ಈಗ ನಿಮ್ಮ ಈ ಟೆಕ್ನಿಕಲ್ ಬಿಟ್ಟು ಈ ಕಡೆಗೆ ಬಂದಿದ್ದೀರಿ, ಏನು ಅನಿಸ್ತಾ ಇದೆ ನಿಮಗೆ ಸರ್? ಇದರಲ್ಲಿ ಅದಕ್ಕಿಂತ ಖುಷಿ ಇದೆ ಸರ್, ತುಂಬ ಖುಷಿ. ಹೌದು, ಅಂದರೆ ಆರೋಗ್ಯದ ದೃಷ್ಟಿಯಿಂದ ಜನ ನಮಗೆ ಒಪ್ಕೊಳ್ತಾ ಇದ್ದಾರೆ. ಹೌದು, ಹೀಗೆ ಇದ್ರ ಮೇಲೆ ಹೋಗ್ಬೇಕು ಅಂತ. ಹೇಗೆ ತಯಾರು ಮಾಡ್ತೀರಿ ಒಂಚೂರು ನಮ್ಗೆ ಹೇಳ್ಬೋದಂತ? ಹಾಂ ಸರ್, ಇದ್ರೊಳಗಡೆ ಏನಾಗ್ತೀರಿ ಮತ್ತೆ? ಕಡಲೆ ಬೀಜ ಹಾಕ್ತೀವಿ. ಕಡಲೆ ಬೀಜ ಹಾಕಿದ್ದೆ 1 ಅವರ್ ಗ್ರೈಂಡಿಂಗ್ ಆಗುತ್ತೆ ಸರ್, ಅದಾದ್ಮೇಲೆ ಎಣ್ಣೆ ಬರುತ್ತೆ. ಎಣ್ಣೆ ಅದ್ರ ಪಾಡಿಗೆ ಅದು ಎಣ್ಣೆ ಅಲ್ಲಿ ಬರ್ತಾರೆ, ಅದನ್ನು ಸೋಸೋದು ಆಗಲಿ ಅಥವಾ ಹೇಗೆ? ನಾನು ಇದನ್ನು ಸೋದ್ಸೋದೇ ಆಗಲಿ ಯಾವುದೇ ರೀತಿಯ ಇದನ್ನು ಮಾಡಲ್ಲ. ಹಳೆ ಕಾಲದಲ್ಲಿ ಅದನ್ನು ಸೆಟ್ಲಿಂಗ್ ಪ್ರೋಸೆಸ್ ಅಂತ ಕರೀತಾರೆ, ಅಂದರೆ 3 ದಿವಸ ಅಥವಾ 4 ದಿವಸ ಅದನ್ನು ಹಾಗೆ ಬಿಟ್ಟರೆ ಮೇಲ್ಗಡೆ ಎಣ್ಣೆ ತಿಳಿ ಆಗುತ್ತೆ. ಸರಿನಾ? ಆ ಎಣ್ಣೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯ ಫಿಲ್ಟ್ರೇಷನ್ ಆಗಲಿ, ರಿಫೈನ್ ಆಗಲಿ ಏನೂ ಮಾಡ್ತಾ ಇಲ್ಲ. ಕಾಯಿಸೋದಾಗಲಿ ಏನಾಗಲಿ ಏನೂ ಇಲ್ಲ ಸರ್. ನ್ಯಾಚುರಲ್ ಆಗಿ ಸನ್ನಲ್ಲಿ ಸನ್ಲೈಟಲ್ಲಿ ಇಡ್ತೀರಿ, ಅದು ಹಾಗೆ ತಿಳಿ ಆಗುತ್ತೆ. ಮೇಲ್ಗಡೆ ಏನು ಎಣ್ಣೆ ಇರುತ್ತೆ ಅದನ್ನು ಮಾತ್ರ ಮೇಲ್ಗಡೆಯಿಂದ ಸೋಸ್ಕೊಂಡು ನೀವು ಜನಕ್ಕೆ ಕೊಡ್ತಾ ಇದ್ದೀರಿ? ಹೌದು ಹೌದು, ಜನ ತಗೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್, ತುಂಬ ಜನ ಬಂದಿದೆ, ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಇವಾಗ ಎಷ್ಟೊಂದು ಜನ ಹಿರಿಯರು ಇರ್ತಾರಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ ಈ ಥರದ ಎಣ್ಣೆ ಅಂತ ಅಂದ್ಬಿಟ್ಟು ಅವರು ತುಂಬ ಖುಷಿ ಪಟ್ಟು ತಗೊಂಡು ಹೋಗ್ತಾರೆ ಸರ್. ಓಕೆ, ಇದನ್ನು ಎಷ್ಟು ದಿವಸ ಇಡ್ಬೋದು ಸರ್? 6 ತಿಂಗಳ ತನಕ ಇಡ್ಬೋದು ಸರ್. ಇದನ್ನು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿರೋದು ಯಾರಾದ್ರೂ ಆರೋಗ್ಯ ಇಲಾಖೆಯಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರ ಸರ್? ನಂದು ಇಲ್ಲಿ FSSAI ಲೈಸೆನ್ಸ್ ಆಗಿದೆ. ವೆರಿ ಗುಡ್, ಅವರೆಲ್ಲ ಇದೆಲ್ಲ ಚೆಕ್ ಮಾಡಿ. ಹೌದು 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 ಹೌದು, ತುಂಬ ಥ್ಯಾಂಕ್ಸ್. ಜನಗಳಿಗೆ ದೇಹಕ್ಕೆ ಒಳ್ಳೆ, ಅದೇ ಅಂದರೆ ಹಿಂದೆ ಏನು ಗಾಣದ ರೂಪದಲ್ಲಿ ನ್ಯಾಚುರಲ್ಲಾಗಿ ಎಣ್ಣೆಯನ್ನು ತೆಗಿತಿದ್ರು, ಅದೇ ಕಾನ್ಸೆಪ್ಟ್ ಇಟ್ಕೊಂಡು ವೆಂಕಟೇಶ್ವರು ಅವರ ತಂದೆ ತಾಯಿಗಳ ಸಹಾಯದಿಂದ ತುಮಕೂರಿನಲ್ಲಿ, ತುಮಕೂರು ನಗರದ ಕೇಂದ್ರ ಭಾಗದಲ್ಲಿ ಈ ಕಾರ್ಖಾನೆಯನ್ನು ಈಗ ಸ್ಮಾಲ್ ಇಂಡಸ್ಟ್ರೀಸ್ ಆಗಿ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನು ಅವರ ಕಾನ್ಸೆಪ್ಟ್ ಇದೆ, ಇನ್ನೊಂದು 2-3 ವರ್ಷದಲ್ಲಿ ಇದೇ ದೊಡ್ಡ ಕಾರ್ಖಾನೆ ಆಗ್ಬೋದು. ಅಂದರೆ ಇಲ್ಲಿ ನಾನು ಹೇಳುವಂಥದ್ದು ರಿಯಾಲಿಟಿಯನ್ನು ಜನಗಳಿಗೆ ಕೊಡಬೇಕಾಗತ್ತೆ. ನ್ಯಾಚುರಾಲಿಟಿಯನ್ನು ಜನಗಳಿಗೆ ಕೊಟ್ಟರೆ ಜನರ ಆರೋಗ್ಯ ಹೆಚ್ಚಾಗತ್ತೆ. ಇಂಥ ಎಣ್ಣೆಯನ್ನು ನಾವು ಸೇವಿಸಬೇಕಾಗತ್ತೆ. ಹಾಗಾದರೆ ಎಣ್ಣೆ ಹೇಗೆ ತಯಾರಾಗತ್ತೆ ಮತ್ತು ಹೇಗೆ ಪ್ಯಾಕ್ ಆಗುತ್ತೆ, ಜನ ಹೇಗೆ ಅದನ್ನು ಒಪ್ಕೊಂಡಿದ್ದಾರೆ, ಅದು ಸ್ಮೆಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ವೆಂಕಟೇಶ್ ಅವರು. ಅವ್ರ ಮಾತಿನಲ್ಲೇ ಕೇಳೋಣ. ವೆಂಕಟೇಶ್, ಹೇಗೆ ತಯಾರಿಸ್ತೀರಿ, ಹೇಗೆಲ್ಲ ನಡೆಯುತ್ತೆ ಅನ್ನೋದು ಒಂದಿಷ್ಟು ಜನಗಳಿಗೆ ಕೊಡ್ಬೋದು, ನಮ್ಮ ವೀಕ್ಷಕರಿಗೆ. ಹೇಗೆ ಮಾಡ್ತೀರಿ ನ್ಯಾಚುರಲ್ ಆಗಿ, ನೀವು ಏನು ಹೇಗೆ ಪ್ರೋಸೆಸ್ ಮಾಡ್ತೀರಿ ಅದೇ ಪ್ರೋಸೆಸಲ್ಲಿ ಹೋಗಲಿ, 1 ನಿಮಿಷ ಮಾಡಿ ತೋರಿಸೋಕ್ಕಾಗತ್ತಾ? ಹಾಂ ಸರ್. ಥ್ಯಾಂಕ್ ಯು. ಸರ್, ಇದು ಮರದ ಗಾಣ, ಕೆಳಗಡೆ ಇರೋದು ಮರದ ದಿಂಬಿ, ಮೇಲ್ಗಡೆ ಇರೋದು ಸಹಿತ ಮರದ ದಿಂಬಿ. ಈ ಮರದ ದಿಂಬಿಯಲ್ಲಿ ಗಾಣದಲ್ಲಿ ನಾವು ಎಣ್ಣೆಯನ್ನು ತೆಗೆದಾಗ ಹೀಟ್ ಆಗಲ್ಲ ಸರ್, ಯಾವುದೇ ರೀತಿಯ ಶಾಖವನ್ನು ಹೊರಗಡೆಯಿಂದ ಕೊಡಲ್ಲ ನಾವು. ಆದ್ದರಿಂದ ನಮಗೆ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಜನರೇಟೇ ಆಗಲ್ಲ ಇದರಲ್ಲಿ. ಇದರಲ್ಲಿ ನಾವು 15 ಕೆಜಿ ಕಡಲೆ ಬೀಜ ಹಾಕಿದ್ರೆ 5 ಲೀಟ್ರ್ ಎಣ್ಣೆ ಬರುತ್ತೆ.
ಇದು ನಮಗೆ ಎತ್ತು ಏನು ಸ್ಪೀಡಲ್ಲಿ ರನ್ ತಿರುಗುತ್ತೋ ಅದು ನಿಮಿಷಕ್ಕೆ 2-3 ಸುತ್ತು ಬರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಇದು 8-11 ಸುತ್ತು ಬರುತ್ತೆ ಒಂದು ನಿಮಿಷಕ್ಕೆ. 8-11 ಸುತ್ತು ಬಂದ್ರೂ ಸಹಿತ ಯಾವುದೇ ರೀತಿಯ ಟೆಂಪರೇಚರ್ ರೈಸ್ ಇರಲ್ಲ. ಇದರಲ್ಲಿ ನಿಮಗೆ ಎಣ್ಣೆ ತಣ್ಣಗೆ ಬರುತ್ತೆ ಕೆಳಗಡೆ.